ಇದ್ದಾರೆ. ನಮ್ಮ ಚರ್ಚೆಯನ್ನು ಮುಂದುವರಿಸ್ತೀನಿ. ಸಂಕೇತ್ ಹೆಣಗೇರು ಕಾಂಗ್ರೆಸ್ನ ವಕ್ತಾರ ನಮ್ಮ ಜೊತೆ ಇದ್ದಾರೆ. ಸವ್ ಟು ಯು ಸರ್. ಈಗ ಸರ್ಕಾರದ ಮುಂದೆ ಇರುವ ಆದ್ಯತೆಗಳು ಏನಂದ್ರೆ ಮೂರು ಕ್ಯಾಟಗರಿ ಬರ್ತವೆ. ಒಂದು ಅವಶ್ಯಕ, ಇನ್ನೊಂದು ಅತಿ ಅವಶ್ಯಕ, ಮತ್ತೊಂದು ಪೂರಕ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವಶ್ಯಕ ಮತ್ತು ಪೂರಕಕ್ಕಿಂತ ಅತಿ ಅವಶ್ಯಕಕ್ಕೆ ಜಾಸ್ತಿ ಮಹತ್ವ ಕೊಡಬೇಕು. ಪೂರಕಕ್ಕೆ ಒಂದು 20 ಅಥವಾ 30% ಮಹತ್ವ ಕೊಡಬೇಕು. ಅವಶ್ಯಕಕ್ಕೆ ಮಿಕ್ಕಿದಷ್ಟು ಪರ್ಸೆಂಟೇಜ್ ಅನ್ನು ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಏನು ಅವಶ್ಯಕತೆ, ಅತ್ಯವಶ್ಯಕತೆ ಏನೀಗ? ಈಗ ಆಯಾ ವ್ಯಯ ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಬಂಡವಾಳ ಹೂಡಿಕೆ ಅಲ್ಲದೇ ಅಭಿವೃದ್ಧಿ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಆಗಿರ್ಬೋದು ಅಥವಾ ಸಾಮಾಜಿಕ ಅಭಿವೃದ್ಧಿ ಆಗಿರ್ಬೋದು ಅಥವಾ ಔದ್ಯೋಗಿಕ ಪುನಶ್ಚೇತನ ಆಗಿರ್ಬೋದು ಅಥವಾ ಪುನರ್ಜನ್ಮ ಅಂತ ನಾವು ಹೇಳ್ತಾ ಇದ್ದ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಮತ್ತೆ ಮಹಿಳಾ ಸಬಲೀಕರಣ, ಅದಕ್ಕೆ ಸಂಬಂಧಪಟ್ಟಂತ ಖರ್ಚುಗಳು ಇರ್ತವೆ. ಹಾಗೂ ಹಿಂದುಳಿದ ವರ್ಗಗಳಿಗೆ ಸಬಲೀಕರಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಖರ್ಚುಗಳಿದ್ದಾವೆ. ಶೈಕ್ಷಣಿಕ ಕ್ಷೇತ್ರ ಹೆಚ್ಚು ಕಡಿಮೆ ಮುಚ್ಚೋ ಪರಿಸ್ಥಿತಿಯಲ್ಲಿದೆ, ಸಂಕಷ್ಟದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಪುನಶ್ಚೇತನಕ್ಕೆ ಒಂದು ಕಾರ್ಯವನ್ನು ರೂಪಿಸಬೇಕಾಗ್ತದೆ. ಅದೇ ರೀತಿ ರೈತರ ಈ ಮಾರುಕಟ್ಟೆ ಅಭಿವೃದ್ಧಿ, ಯಾಕಂದ್ರೆ ರೈತರು ಬರೀ ಬೆಳೆದ್ರ ಸಾಲದು, ಅದಕ್ಕೆ ಮಾರುಕಟ್ಟೆ ಒದಗದೆ ಹೋದರೆ, ಮಾರುಕಟ್ಟೆ ಇಲ್ಲದೆ ಹೋದರೆ ರೈತನ ಪುನಶ್ಚೇತನ ಆಗೋದಿಲ್ಲ, ಪುನರ್ಜನ್ಮ ಆದಂಗೆ ಆಗಿಬಿಟ್ಟಿದೆ ಈಗಿನ ಪರಿಸ್ಥಿತಿಯಲ್ಲಿ ಅನ್ನೋದು ಒಂದು ಕಂಡು ಬರ್ತಾ ಇರೋಂಥ ವಿಚಾರ. ಮತ್ತು ಉದ್ಯೋಗಗಳು ಸಫರ್ ಆಗ್ತಾ ಇರೋದ್ರ ಈ ರೈತರ ಮಾರುಕಟ್ಟೆನೂ ಕೂಡ ಸ್ಥಗಿತಗೊಂಡಿದೆ ಅಥವಾ ಅದಕ್ಕೂ ಕೂಡ ಸಫರ್ ಆಗಿದೆ. ಮತ್ತೆ ಇಂಟರ್ವ್ಯೂ ನಾ ಕೇಳ್ತೀನಿ ಸರ್. ಪ್ರತಿ ವರ್ಷ ಈ ಒಂದಷ್ಟು ಲಿಸ್ಟ್ ಇದ್ದೇ ಇರುತ್ತೆ ನಮ್ಮ ಹತ್ರ ಮಾತಾಡೋಕ್ಕೆ, ಎಲ್ಲ ಕಡೆ ಎಲ್ಲರೂ ಕೂಡ ಮಾಡಬೇಕು ಸರ್ಕಾರ ಅಂತ. ಈ ಬಾರಿ ಅದನ್ನು ಹೊರತುಪಡಿಸಿ ಕಳೆದ ಬಾರಿ ಇದೇನೋ ಹೇಳಿದ್ರು, ಇದನ್ನೇನೋ ಮಾಡಿದ್ದಾರೆ ಟಿಕ್ ಮಾರ್ಕ್, ಇದ್ಯಾವುದೂ ಆಗಿಲ್ಲ, ಇನ್ನೂ ಆಗಿಲ್ಲ, ಇದೊಂದು ಮಾಡಲೇಬೇಕು ಅಂತದ್ದು ಏನೋ ಇದೆಯಾ ಸರ್ ನಿಮಗೆ? ಇದೆ. ಅದಕ್ಕೆ ನಾನು ಹೇಳ್ತೇನೆ, ರೈತರ ಮಾರುಕಟ್ಟೆನ ಅಭಿವೃದ್ಧಿ ಮಾಡಲೇಬೇಕು ನಾವು. ಯಾಕಂದ್ರೆ ಇಂಡಸ್ಟ್ರಿ ಮೇಲೇನೆ ಡಿಪೆಂಡ್ ಆಗೋ ತರ ಏನಿದೆ ಅಲ್ಲ. ಯಾಕಂದ್ರೆ ಇಂಡಸ್ಟ್ರಿನ ನಡೆದೇ ಇದ್ರೆ ರೈತರ ಮಾರುಕಟ್ಟೆ ಹೋಗ್ತದೆ, ರೈತ ಸಫರ್ ಆಗ್ತಾನೆ. ರೈತನಿಗೆ ಪರ್ಯಾಯವಾಗಿ ಇನ್ನೊಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದಲ್ಲದೇ GST ಆದಾಯ ಅಥವಾ ಅಬಕಾರಿ ಆದಾಯ ಏನಿದೆ ಸರ್ಕಾರಕ್ಕೆ ಬರಬೇಕಾಗಿರೋದು, ಅದನ್ನ ಕೇಂದ್ರದಿಂದ ಪಡೆಯೋದಾಗ್ಲಿ, GST ಬಾಕಿ ಏನಿದೆ ಅದನ್ನು ಪಡೆಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬೇಕು. ಅಕಸ್ಮಾತ್ ಕೇಂದ್ರದಿಂದ ಕೊಡಕ್ಕಾಗದೆ ಹೋದ್ರೆ ಇಲ್ಲಿ ಕಲೆಕ್ಟ್ ಆಗಿರುವಂಥ GST ನಮ್ಮ ಭಾಗ ಏನು ಕೇಂದ್ರಕ್ಕೆ ಹೋಗ್ಬೇಕಾಗಿರುತ್ತಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೇನೆ. ಮಹಾರಾಷ್ಟ್ರ ಗೌರ್ಮೆಂಟ್ ನಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾ ಇದಾರೆ, ಅವ್ರು ಕೊಡಬೇಕಾಗಿರೋದನ್ನ ನಾವು ಕೊಡೋದಿಲ್ಲ, ಯಾಕಂದ್ರೆ ನಮ್ದು ಅವ್ರು ಬಳಸಿರೋದನ್ನ ಇನ್ನೂ ವಾಪಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಕೆಲವೊಂದು ಮಾರ್ಪಾಟಗಳನ್ನು ಮಾಡಬೇಕಾಗ್ತದೆ. GST ವಿಚಾರದಲ್ಲೂ ಕೂಡ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕಾಗ್ತದೆ. ಆ ಗಟ್ಟಿ ನಿಲುವನ್ನ ತೆಗೆದುಕೊಳ್ಬೇಕು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ತೆಗೆದುಕೊಳ್ಳಲೇಬೇಕು, ಯಾಕಂದ್ರೆ ಅದು ಅಳಿವು ಉಳಿವಿನ ಪ್ರಶ್ನೆ, ಈಗ ಜನರ ಅಳಿವು ಉಳಿವಿನ ಪ್ರಶ್ನೆ, ಸರ್ಕಾರದ್ದಲ್ಲ. ಮತ್ತೆ ಇನ್ನೊಂದು ಅಲ್ಲ, ಇನ್ನೊಂದು ಎರಡು ಸಿಸ್ಟಮ್ ಅಲ್ಲಿ ಅದು ಮಾಡಕ್ ಆಗಲ್ಲ ಸರ್. ಅಲ್ಲ, ಇನ್ನೊಂದು ಎರಡನೇ ಇಂಪಾರ್ಟೆಂಟ್ ಆನ್ಸರ್ ಕೊಡ್ತಿದ್ದಾರೆ. ಅಲ್ಲ, ಅವ್ರು ಹೇಳ್ತಾರೆ, ಆದ್ರೆ ಅಲ್ಲ ಹೇಳ್ಬಿಡ್ತಾರೆ, ಫೆಡರಲ್ ಸಿಸ್ಟಮ್ ರೆಸೊಲ್ಯೂಷನ್ ಪಾಸ್ ಮಾಡಬೇಕಾಗ್ತದೆ. ಇಂತ ಸಂಕಷ್ಟ ಪರಿಸ್ಥಿತಿಯಲ್ಲಿ ಬಂದಾಗ ಆರ್ಥಿಕ ರಿಲೀಸ್ ಮಾಡ್ಬೇಕಂತ ಒಂದು ರೆಸೊಲ್ಯೂಷನ್ ಮಾಡಿದ್ರು ಒಂದು ಸರ್ಕಾರ ಆಗುತ್ತಾ? ಇನ್ನು ಇನ್ನೊಂದಲ್ಲ, ನಾನು ಎರಡು ನಿಮಿಷ ಸ್ಟೇಟ್ ಅಥವಾ ಸ್ಟೇಟ್ ಇಲ್ಲಿರುವಂತ ಜನರಿಗೆ ಸಾಧ್ಯ ಇಲ್ವಾ? ನಾನು ಇನ್ನೊಂದು ಎರಡು ಮೂರು ವಿಚಾರ, ಎಲ್ಲರೂ ಅವ್ರ ಇಷ್ಟ ಬಂದಂಗೆ ಅವರು ಒಂದು ರೆಸೊಲ್ಯೂಷನ್ ಮಾಡ್ಬಿಟ್ಟು ನಾವು GST ನಾವು ಕೊಡಲ್ಲ, ನಮ್ಗೆ ನಾವು ಕೊಡೋ ಅಂತ ದುಡ್ಡು ನಮ್ಗೆ ಬೇಕು. ದಿಸ್ ಇಸ್ ನಾಟ್ ದ ವೇ ಆಫ್ ವರ್ಕಿಂಗ್. ಫೆಡರಲ್ ಸಿಸ್ಟಮ್ ಅಲ್ಲಿ ಅದಾಗಲ್ಲ, ಇಟ್ಸ್ ನಾಟ್ ಗುಡ್, ಇಟ್ಸ್ ಅನ್ಎಥಿಕಲ್. ಕೇಳಿ ಕೇಳಿ, ನಾವು GST ಕೊಡಲ್ಲ ಅನ್ನೋದು ಬೇರೆ, ನಮ್ಮ GST ಬಾಕಿ ಇರುವವರೆಗೆ ಅಡ್ಜಸ್ಟ್ ಮಾಡ್ತೀವಿ ಅನ್ನೋದು ಬೇರೆ. ಅಣಿಗೇರಿ ಸರ್, ಲೀಗಲಿ ಮಾಡಬಹುದು, ಕೇಳ ಪ್ಲೀಸ್. ಅಣಿಗೇರಿ ಸರ್, ಯಾರೋ ಫೆಡರಲ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ, ಅದೇ ಕರೆಕ್ಟ್. ಇದನ್ನು ಮಾಡಕ್ ಆಗೋದಿಲ್ಲ. ಇಂಡಿಯಾ ಇಸ್ ಎ ಫೆಡರೇಷನ್. ಆ ಫೆಡರೇಷನ್ ಅಂತ ಸಿಸ್ಟಮ್ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ಫೆಡರೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ನಾವು. ಮತ್ತೆ ಎರಡನೇ ವಿಚಾರ ಹೇಳ್ತೇನೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲೇಬೇಕಾಗ್ತದೆ. ಅದಕ್ಕೆ ಸರ್ಕಾರಕ್ಕೆ ಬಂಡವಾಳ ಹೂಡಿಕೆ ಅನ್ನೋದು ಏನಿದೆ ಕಷ್ಟ ಸಾಧ್ಯ ಆಗ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ. ಇದನ್ನ ಖಾಸಗೀಕರಣ ಮಾಡಿಕೊಂಡು ಇದ ಸರ್ಕಾರದ ಹತೋಟಿಯಲ್ಲಿ ಇಟ್ಕೊಳ್ಳುವಂತ ವ್ಯವಸ್ಥೆ ಮಾಡಿ, ಸರ್ಕಾರದ ಒಂದು ಏನು ಬಜೆಟ್ ಇರ್ತದೆ ಅದನ್ನ ಪ್ರೈವೇಟ್ ಖಾಸಗೀಕರಣ ಮಾಡಿದ ನಂತರ ಅವರಾಗೆ ಅದನ್ನು ಮೇಂಟೈನ್ ಮಾಡಿ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಮಾಡೋ ಪರಿಸ್ಥಿತಿಯಲ್ಲಿ ಮಾಡ್ಬೇಕು. ಸರ್ಕಾರಕ್ಕೆ ಅದ್ರ ಮೇಲೆ ಹೋಲ್ಡ್ ಎಲ್ಲಿಂದ ಬರಬೇಕು? ಅದೇ ಸರ್ಕಾರದ ಹತೋಟಿ ಇಟ್ಕೊಂಡೇ ಮಾಡ್ಬೇಕು. ಈಗ ನ್ಯಾಷನಲ್ ಹೈವೇ ಯಾವ ರೀತಿ ಮಾಡ್ತಾ ಇದಾರೆ ಸರ್? ನ್ಯಾಷನಲ್ ಹೈವೇ ಎಲ್ಲ ಈಗ ಪ್ರೈವೇಟ್ ಕಾಂಟ್ರಾಕ್ಟರ್ಗೆ ಕೊಡ್ತಾ ಇದಾರೆ, ಅದನ್ನೆಲ್ಲ ಅವ್ರು ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ. ಅಲ್ಲಿ ಟೋಲ್ ಅನ್ನು ಪಡೀತಾ ಆಗ್ತದೆ, ಇಲ್ಲಿ ಟೋಲ್ ಅನ್ನು ಪಡೆಯಲಾಗ್ತಿಲ್ಲ. ಹಾಗಾಗಿ ನಾನು ಹೇಳ್ತೇನೆ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮೆಥಡಾಲಜಿನ ಅಡಾಪ್ಟ್ ಮಾಡಲೇಬೇಕು. ಮತ್ತೆ ಇದಕ್ಕೆಲ್ಲದಕ್ಕೂ ಜಾಗತಿಕವಾಗಿ ಟೆಂಡರ್ ಅನ್ನು ಕರಿಬೇಕಾಗ್ತದೆ. ಕಾಂಪಿಟೇಟಿವ್ ಇದಾರೆ ಬೇರೆ ಕಡೆಗೆಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಬಹುದು ಇದರಲ್ಲಿ, ಇದರಿಂದ ನಮಗೆ ಜನರಿಗೂ ಅನುಕೂಲ ಆಗ್ತದೆ. ಮತ್ತೆ ಇನ್ನೊಂದು, ಈ ಫಸ್ಟ್ ಟೈಮ್ ಎಂಟರ್ಪ್ರಿನರ್ಸ್ ಅಂತ ಏನಿರ್ತವೆ ಅಂತವ್ರಿಗೆ ನಾವು ಸ್ಟಾರ್ಟ್ಅಪ್ಸ್ ಅಂತ ನಾವು ಏನು ಕರಿತೇವೆ, ಅವ್ರಿಗೆಲ್ಲ ಎನ್ಕರೇಜ್ಮೆಂಟ್ ಕೊಡಬೇಕು.
ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸ್ಫೂರ್ತಿ ಕೊಡಲೇಬೇಕು. ಮತ್ತೆ ಒಂದ್ ಸೆಕೆಂಡ್ ಮಾತಾಡ್ಬೋದಾ? ಪ್ಲೀಸ್ ಪ್ಲೀಸ್ ಅಣಿಗೇರಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಈಗ ನಮ್ಮ ಮಿತ್ರರೊಬ್ರು ಕೃಷಿ ಮಾರುಕಟ್ಟೆ ಬಗ್ಗೆ ಹೇಳ್ತಾ ಇದ್ರು ಈ ಜಸ್ಟ್ ಅಲ್ವಾ. ಈಗ ಸ್ವಲ್ಪ ದಿವಸದಿಂದ ನಾನೇನು ಓದಿದ್ದೆ ಅಂದ್ರೆ ಪೇಪರ್ ನಲ್ಲಿ ಕೃಷಿ ಉದ್ಯಮಿ ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಸರ್ಕಾರ ಅಂತ ಓದಿದ್ದೆ ನಾನು. ಅಂದ್ರೆ ಸ್ಟಾರ್ಟ್ಅಪ್ ಬೈ ಫಾರ್ಮರ್ಸ್, ಐ ಹ್ಯಾವ್ ಕಾಲ್ಡ್ ಇಟ್ ಗ್ರೀನ್ ಸ್ಟಾರ್ಟ್ಅಪ್ಸ್. ಅದಕ್ಕೆ ಒಂದು ಕಮಿಟಿ ಕೂಡ ಸರ್ಕಾರ ಮಾಡಿದೆ ಅಂತ ಕೇಳಿದ್ದೇನೆ, ಅಯ್ಯಪ್ಪನ ಕಮಿಟಿ ಅಂತ ಮಾಡಿದೆ. ಇವಾಗ ಕೃಷಿ ಮಾರುಕಟ್ಟೆಯಲ್ಲಿ ಮಾತ್ರ ಬದಲಾವಣೆಗಳನ್ನ ಮಾಡಬೇಕಾಗಿದೆ. ಯಾಕಂದ್ರೆ ನಾವೇನ್ ಮಾತಾಡ್ತಾ ಇದ್ದೀವಿ, ರೈತರ ಇನ್ಕಮ್ ಅನ್ನ ಡಬಲ್ ಮಾಡ್ಬೇಕು ಅಂತ ಮಾತಾಡ್ತಾ ಮಾತಾಡ್ತಾ ತುಂಬಾ ವರ್ಷಗಳೇ ಕಳೆದೋದು. ಆ ವಿಷಯದಲ್ಲಿ ಈ ಬಜೆಟ್ ನಲ್ಲಿ ಕೃಷಿ ಸ್ಟಾರ್ಟ್ಅಪ್ಗೆ ಅಥವಾ ಗ್ರೀನ್ ಸ್ಟಾರ್ಟ್ಅಪ್ಗೆ ಏನ್ ಒತ್ತು ಕೊಡ್ತಾರೆ ಮುಖ್ಯಮಂತ್ರಿಗಳು, ಅದನ್ನು ಕೂಡ ತುಂಬಾ ಕುತೂಹಲದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಆ ಒಂದು ವಿಷಯ ನಾನು ನಿಮಗೆ ಹೇಳಬೇಕಾಗಿದೆ. ಐಎಸ್ ಪ್ರಸಾದ್ ಅವರು ಏನು ಹೇಳಬೇಕು ಅಂತಿದ್ದಾರೆ ಪ್ಲೀಸ್? ಈಗ ಕೃಷಿ ಮಾರ್ಕೆಟ್ ಇಂದ ನಾವು ಹೇಳ್ತಾ ಇರೋದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಆದ್ಮೇಲೆ ಇವತ್ತು ನಾವು ಫುಡ್ ಪಾರ್ಕ್ ಎಸ್ಟಾಬ್ಲಿಷ್ ಮಾಡಕ್ಕೆ ಹೇಳ್ತಾ ಇದೀವಿ. ಯಾಕಂದ್ರೆ ಇವತ್ತು ಟೈರ್ ಟು ಟೈರ್ ಸಿಟೀಸ್ ಅಂದ್ರೆ ಫುಡ್ ಪಾರ್ಕ್ ಎಸ್ಟಾಬ್ಲಿಷ್ ಮಾಡೋಕ್ಕಿಂತ ಅಲ್ಲಿ ಏನು ಉತ್ಪನ್ನ ಆಗುತ್ತೆ, ಅಲ್ಲೇ ಒಂದು ಅಗ್ರಿ ಪ್ರಾಡಕ್ಟ್. ಮೊನ್ನೆ ಕೇಳಿದ್ರು ವಾಣಿಜ್ಯ ಕೈಗಾರಿಕೆ ಮತ್ತು ಕೃಷಿಗೆ ಏನು ಸಂಬಂಧ ಅಂದರೆ, ಕೃಷಿ ಇಲ್ಲ ಅಂದರೆ ವಾಣಿಜ್ಯ ಕೈಗಾರಿಕೆ ಇಲ್ಲ, ವಾಣಿಜ್ಯ ಕೈಗಾರಿಕೆ ಮತ್ತು ಕೃಷಿ ಫಿನಿಷಿಂಗ್ ಪ್ರಾಡಕ್ಟ್ ಇದಾಗುತ್ತೆ. ಒಂದು ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ನಲ್ಲಿ ಈ ಸರ್ಕಾರದಲ್ಲಿ ಈ ಬಜೆಟ್ನಲ್ಲಿ ಅವ್ರು ಒಂದೊಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದೊಂದು ಫುಡ್ ಪಾರ್ಕ್ ಎಸ್ಟಾಬ್ಲಿಷ್ ಮಾಡಿ ರೈತರಿಗೆ ಏನು ಅನುಕೂಲ ಆಗುತ್ತೆ, ಏನು ಬೆಂಬಲ ಆಗುತ್ತೆ ಅಂದರೆ ಇದು. ಇನ್ನೊಂದು ಎ ಪಿ ಎಂ ಸಿ ಸೆಸ್ ಇವತ್ತು 0.6% ಹಾಕಿದ್ದಾರೆ. ನಾವು ಕೇಳ್ತಿರೋದು ಎ ಪಿ ಎಂ ಸಿ ಎಕ್ಸ್ಪೆನ್ಸರ್ ಬಂದು 200 crore ಶಾರ್ಟೇಜು. ಆ 200 crore ಬಜೆಟ್ನಲ್ಲಿ ಹಾಕಿ ಎ ಪಿ ಎಂ ಸಿ ಸೆಸ್ನ ತೆಗೆದ್ರೆ ಎ ಪಿ ಎಂ ಸಿ ವರ್ತಕರು ಅಂದ್ರೆ ನೀರಲಿ 5 lakh ವರ್ತಕರು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಓಕೆ, ಅವಾಗೇನಾಗುತ್ತೆ, ಅವ್ರು ಕೃಷಿ ಮಾರ್ಕೆಟ್ನಲ್ಲಿ ಹೋಗಿ ರೈತರು ಎಲ್ಲಾದರೂ ಇಲ್ಲಿ ಎ ಪಿ ಎಂ ಸಿ ಯಾರ್ಡ್ನಲ್ಲಿ ಮಾರ್ಬೋದು, ಔಟ್ಸೈಡ್ ಮಾರ್ಬೋದು. ಇವಾಗ ಏನಾಗಿದೆ, ಔಟ್ಸೈಡ್ ಮಾರ್ಕೆಟ್ಗೆ ಸೆಸ್ ಇಲ್ಲ, ಇಲ್ಲಿ ಒಳಗಡೆ ಸೆಸ್ ಇಲ್ಲ. ಅವ್ರೇನು ಹೇಳ್ತಾರೆ, ಇಲ್ಲಿ ಖರ್ಚಿದೆ ಅಂತಾರೆ. ಆ ಖರ್ಚು ಇವಾಗ 200 crore ಖರ್ಚು ಮಾಡಿದ್ರೆ 5 lakh ವರ್ತಕರು ಏನಿದ್ರು ಅಲ್ಲಿ ಎ ಪಿ ಎಂ ಸಿ ಯಾರ್ಡ್ನಲ್ಲಿ ಖಂಡಿತ. ಯಾಕಂದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ರೈತರಿಗೆ ಆವತ್ತು ಬೆಲೆ ಆವತ್ತು ದುಡ್ಡು ಕೊಡ್ತಾರೆ ಎ ಪಿ ಎಂ ಸಿ ಮಾರ್ಕೆಟ್ನಲ್ಲಿ. ಓಕೆ, ಸೊ ಇವತ್ತು ರೈತರಿಗೆ ಅನುಕೂಲ ಆಗಬೇಕಂದ್ರೆ ಒಂದು ಫುಡ್ ಪಾರ್ಕ್ ಎಸ್ಟಾಬ್ಲಿಷ್ ಮಾಡಿದ್ರೆ ರೈತರ ಅಗ್ರಿ ಫುಡ್ ಪಾರ್ಕ್ ಅಂಡ್ ಫುಡ್ ಪ್ರಾಸೆಸಿಂಗ್ ಜೋನ್ಸ್. ಇವತ್ತು ಏನಾಗಿದೆ, ಫುಡ್ ಪ್ರಾಸೆಸಿಂಗ್ ಜೋನ್ಸ್ಗೆ ಸರ್ಕಾರ ಏನು ಅನುದಾನ ಕೊಡಲಿಲ್ಲ. ಲಾಸ್ಟ್ ಟೈಮ್ ನೋಡಿದ್ರೆ 76 crore ಕೊಟ್ಟಿದ್ದಾರೆ. ಸೊ ಇವತ್ತು ಕೃಷಿಯಿಂದ ಡಬಲ್ ಫಾರ್ಮರ್ಸ್ ಇನ್ಕಮ್ ಆಗಬೇಕಂದ್ರೆ ಖಂಡಿತ ಇದೊಂದು ರಾಜ್ಯ ಸರ್ಕಾರದಲ್ಲಿ ಈ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸ್ಗೆ ಒತ್ತಾಯ ಕೊಟ್ಟು. ಆ್ಯಂಡ್ ಇನ್ನೊಂದೇ ಒಂದು ಹೇಳ್ತೀನಿ, ಇವತ್ತು ನೀವು ಆದಾಯ 2 lakh ಬರ್ತಾರೋ ಆದಾಯ ಎಲ್ಲ ಕಂಪ್ಲೀಟ್ ವಾಣಿಜ್ಯ ಕೈಗಾರಿಕೆ ಅಂತಾನೆ ಮ್ಯಾಕ್ಸಿಮಮ್. ಸೊ ಈ ವರ್ಷ ಕೋವಿಡ್ ಇಂಪ್ಯಾಕ್ಟಿಂದ ವಾಣಿಜ್ಯ ಕೈಗಾರಿಕೆ ನೀವು ಆಕ್ಸಿಜನ್ ಕೊಟ್ಟು. ಇವ್ರು ಹೇಳ್ದಂಗೆ ವರ್ಲ್ಡ್ ವಾರ್ ಅಂದರೆ ಯಾವತ್ತು ಎಕನಾಮಿಕ್ ರೆಸೆಷನ್ ಇರ್ತದೋ ಗೌರ್ಮೆಂಟ್ ಎಕ್ಸ್ಪೆನ್ಚರ್ ಜಾಸ್ತಿ ಮಾಡಬೇಕು. ಒತ್ತು ವಾಣಿಜ್ಯ ಕೈಗಾರಿಕೆ ಒತ್ತು ಕೊಟ್ಟು ಒಂದು ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ ಕೊಟ್ಟು ನಾವು ಟೌನ್ಶಿಪ್ ಕೇಳಿದ್ವಿ. ಇವತ್ತು ಮೈಗ್ರೇಷನ್ ವರ್ಕರ್ಸ್ ಎಲ್ಲ ಓಡೋಗ್ಬಿಟ್ಟು. ನೀವು ಇಂಡಸ್ಟ್ರಿಯಲ್ನಲ್ಲಿ ಅವತ್ತು ಟೌನ್ಶಿಪ್ ಕೊಟ್ಟಿದ್ರೆ ಇವತ್ತು ಬರ್ತಾರಲ್ಲ. ಡೀಸೆಲ್ ಪೆಟ್ರೋಲ್ ಟ್ಯಾಕ್ಸಸ್ ದರ ಕಮ್ಮಿ ಮಾಡಲೇಬೇಕು. ಅದು ರಾಜ್ಯ ಸರ್ಕಾರ ಈ ಸಲ ಒಂದು 1,14,000 ಇವತ್ತು ಏನಾಗ್ತದೆ ಸರ್, ಒಂದು ಭರವಸೆ ಏನಂದ್ರೆ 1,16,000 crore ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ. ನನಗೆ 21-22 ಬಜೆಟ್ ನಲ್ಲಿ ತಮಗೆ ಪರಿಣಾಮ ಏನು ಆಗಲ್ಲ. ಲಾಸ್ಟ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ನಾವು 10% ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತೇವೆ. ಕರ್ನಾಟಕದಲ್ಲಿ ಕನ್ಸಂಪ್ಷನ್ ರೇಟ್ ಇದೆ, 5 lakh ಬಂಡವಾಳ ಅಂದ್ರೆ ಖಂಡಿತ ಈ ಒಂದು ಬಜೆಟ್ ಖಂಡಿತ ಬರುತ್ತೆ. ಭರವಸೆ ಕೊಡ್ತೀನಿ, ಬರೋ ವರ್ಷ ನೀವು ಈ ಸ್ಥಾನದಲ್ಲಿ ಮತ್ತೆ ಕರೆದ್ರೆ ನೀವೇ ಹೇಳ್ತೀರಾ ಕರೆಕ್ಟ್ ಆಗಿ ಈ ಸಲ ನಮಗೆ ಬಜೆಟ್ ಡಿಫಿಸಿಟ್ ಬರಲ್ಲ. ಹಂಗಾಗ್ಲಿ ಸರ್, ಚಿಕ್ಕ ಬ್ರೇಕ್ ತಗೋದಿ ಬಿಫೋರ್ ದಟ್ ಸಂಖ್ಯೆ ತೆಗಿ ಸರ್. ಥ್ಯಾಂಕ್ ಯು ಸೋ ಮಚ್ ಜಾಯ್ನಿಂಗ್ ಅಸ್. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಮ್ಮ ಚರ್ಚೆ ಮುಂದುವರಿಸ್ತೀನಿ. ಇನ್ನೊಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇರಿ.